ವೀಕೆಂಡ್ ಬರ್ಸುತ್ತೆ. ಯಾಕಂದ್ರೆ ಒಳ್ಳೆ ಎತ್ತೇಳಿ ಅಲ್ಲೋ ಮದ್ದು ಮದ್ದು ಅಲ್ಲಿ ನಾವು ಅಲ್ಲೂ ನೋವಿಗೆ ಮದ್ದು ಹೇಳಿ. ನಮಸ್ತೆ ಎಲ್ರಿಗೂ, ಸೌಲಭ್ಯಕ್ಕೆ ಸ್ವಾಗತ. ಸುಸ್ ಹನ್ನೊಂದು ಗಂಟೆ ಆಗುತ್ತೆ ಇವತ್ತು ಲಾಗ್ ಬರೋಷ್ಟರಲ್ಲಿ, ಆ್ಯಂಡ್ ಇದು ವೈಫೈ ವರ್ಕ್ ಆಗ್ತಾಯಿಲ್ಲ. ಮೊಬೈಲ್ ಡೇಟಾ ರೀಚಾರ್ಜ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಜುಗಾಡ್ಸ್ ಇವತ್ತು ಹೆವಿ ಇದೆ. ಅದು 1 MBPS ಅಲ್ಲಿ ಓಡ್ತೈತೆ. ಅದು 2 GB ವೀಡಿಯೋ 1 MBPS ಅಲ್ಲಿ ಓಡುತ್ತೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, 11 ಗಂಟೆ ಒಳಗೆ ಬರುತ್ತೆ. ಸಿಗುವ ಅಡ್ಡೆ ಅಡ್ಡೆ ಹೇಳ್ತಾರೆ. 62 ವರ ಇದೆ. ಅರ್ಧ ಕೆಜಿ ಕಡಿಮೆ ಆಗಿದ್ದೀನಿ ಗೈಸ್, ಹಾಫ್ ಕೆಜಿ ಲಾಸ್ ಆಗಿದೆ. ಅಂಗಡಿಗೆ ಬಂದೆ, ಎಷ್ಟು ಲಾಗ್ ಆಗಿದೆ ಅಲ್ಲ, ಅದು ಹ್ಯಾಟ್ ಹಾಕಿ ಹಾಳಾಗ್ತಾ ಇದೆ ಗೈಸ್. ಹ್ಯಾಟೇ ಸರಿ, ಓ ಮೊಬೈಲ್ ಬಿದ್ದೈತೆ. ಹ್ಯಾಟ್ ಹಾಕಿ ಹಾಳಾಗ್ತೈತೆ. ಅದು ವೈಫೈ ವರ್ಕ್ ಆಗ್ತಿರಲ್ಲ ಆ ಅಂಗಡೀಲಿ ಇವತ್ತು, ಅಂತೇನಾಯ್ತೋ ಗೊತ್ತಿಲ್ಲ. ತಿರ್ಗಾ ರೀಚಾರ್ಜ್ ಮಾಡಿಕೊಂಡು 30 ರುಪೀಸ್ 25 ರುಪೀಸ್ ಅನಿಸುತ್ತೆ. 2 GB ಎಕ್ಸ್ಟ್ರಾ, ಟೋಟಲ್ 3 GB ರೀಚಾರ್ಜ್ ಮಾಡಿಸಿ ಅಪ್ಲೋಡ್ ಮಾಡಿರೋದು ಗೈಸ್. ಇವತ್ತು 10 ವರೆ ಆಗೋಗಿತ್ತು ವೀಡಿಯೋ ಅಪ್ಲೋಡ್ ಆಗಿ. ಮೊಬೈಲ್ ಡೇಟಾದಲ್ಲಿ 1 MBPS ಓಡ್ತಾಯಿತ್ತು. ಅದು ಸೊ ಲೇಟಾಗಿ ಬಂತು ಇವತ್ತಿನ ವೀಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದು ದಿವಸ ಹಂಗೆ ಆಗುತ್ತೆ, ಅಷ್ಟಿಲ್ಲ ಅಂದರೆ ಒಂದು ಟೈಮ್ ಬರುತ್ತೆ. ಬಂದು ನಾಷ್ಟ ಮಾಡಿದೆ ಚಿತ್ರಾನ್ನ. ಶುಕ್ರವಾರ ಪೂಜೆ ಮಾಡಬೇಕು, ಸಾಯಂಕಾಲ ಮಾಡೋಣ. ಯಾಕೆಂದರೆ ಮಟ್ಟ ಆಗ್ಬಿಡುತ್ತೆ. ಮಾಡಿಸ್ತಾರೆ ಸಿಸ್ಟಮ್ ಆನ್ ಮಾಡಿದ್ದೀನಿ, ಸ್ವಲ್ಪ ಕೆಲಸ ನೋಡೋಣ ಅದರಲ್ಲಿ. ಸಿಗುವ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ, ಆಗಿದ್ದೀರಲ್ವ, ಒಂದ್ಸಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಿಗುವ ಊಟ ಟೈಮ್ ಆಯಿತು, ನಾಷ್ಟ ಇದೇ ತಿಂದಿದ್ದೆ, ಚಿತ್ರಾನ್ನ ಹೇಳಿದ್ನಲ್ಲ ಆಗಲೇ. ಸಿಸ್ಟಮ್ ಸೂಸೈಡ್ ಮನೆ ಐತೆ, ಇಲ್ಲ ಯಾಕೋ ಏನು ಮಾಡಲಿಲ್ಲ. ಸಿಗ್ತೀನಿ ಆಮೇಲೆ. ಮೈನೋ ಗೈ ಸಿಕ್ಕಾಪಟ್ಟೆ, ಏನಾದರೂ ಇಲಾಜ್ ಇದ್ರೆ ಹೇಳಿ. ಅದು ಪ್ರೈವೇಟ್ ಮಾಡಿದೆ ತಿರ್ಗಾ ಸಬ್ಸ್ಕ್ರೈಬರ್ಸು. ಅದು ಕಸ್ಟಮರ್ ಮಾಸ್ಕ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಗೊತ್ತೀಚೆ ಹಾಕ್ಬೇಕು. ಸಬ್ಸ್ಕ್ರೈಬರ್ಸ್ ಕೌಂಟು ಭಯ ಅಂದರೆ, ಮುಂಚೆ ಪಬ್ಲಿಕಲ್ಲಿ ಇಕ್ಕಿದಾಗ 150ವರೆಗೂ ಹೋಗಿತ್ತು, ಸಡನ್ನಾಗಿ 70 ಬಂದುಬಿಟ್ಟಿತ್ತು 2 ದಿವಸ. ಅದಕ್ಕೆ ಅದು ಪ್ರೈವೇಟಲ್ಲಿ ಇಕ್ಕಿದ್ರೆ ಕಡಿಮೆ ಆಗಲ್ಲ, ಸ್ಟ್ಯಾಂಡರ್ಡ್ ಹೋಗ್ತಾ ಇರುತ್ತೆ ಅಂದ್ಬಿಟ್ಟು ಪ್ರೈವೇಟ್ ಮಾಡಿದೆ. ತಿರ್ಗಾ 100 ಆಗಿತ್ತಲ್ಲ, ಪ್ರೈವೇಟ್ ಮಾಡಿದ್ದೀನಿ. 103-2 ಇದ್ದಾರೆ ಸಬ್ಸ್ಕ್ರೈಬರ್ಸು, ನೋಡುವ. ಹಂಗೇನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಿಲ್ದವ್ರು ಮಾಡ್ಕೊಳ್ಳಿ. ಕಂಟೆಂಟು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ, ಅಂದರೆ ಸ್ವಲ್ಪ ಶೆಡ್ಯೂಲ್ ಫ್ರೀ ಆಗಬೇಕು. ಅಂಗಡಿ ಬರೀ ಅಂಗಡಿ ತೋರಿಸಿದ್ರೆ ನಿಮಗೂ ನೋಡೋಕ್ಕೂ ಬೇಜಾರು, ನನಗೆ ತೋರ್ಸೋಕ್ಕೂ ಬೇಜಾರು. ಅದರಿಂದನೇ ನಿಮಗೆ ಕಂಟೆಂಟು ಐಡಿಯಾ ಮಾಡ್ತಾ ಇದ್ದೀನಿ. ನೋಡೋಣ ಆದಷ್ಟು ಬೇಗ ನಿಮಗೆ ವ್ಲಾಗ್ಸ್ ಎಲ್ಲ ಕಂಟೆಂಟ್ ಏನಾದರೂ ಕೊಡೋಕ್ಕೆ ನೋಡುವ. ವ್ಲಾಗಲ್ಲಿ ಏನು ಕಂಟೆಂಟ್ ಕೊಡೋದು ಗುರು, ನಮ್ಮ ಡೈಲಿ ರುಟೀನ್ ಏನಿರುತ್ತೆ ಅದೇ ವ್ಲಾಗ್ ತೋರ್ಸೋಕ್ಕಾಗುತ್ತೆ. ಇನ್ನೇನು ಕಂಟೆಂಟ್ ಎಕ್ಸ್ಟ್ರಾ ಏನು ಕೊಡೋಕ್ಕಾಗಲ್ಲ. ಸರಿ ಊಟ ಮಾಡ್ಬಿಟ್ಟು ಸಿಗ್ತೀನಿ ಆಮೇಲೆ. ಕನ್ನಡದವ್ರಿಗೆಲ್ಲ ಗೊತ್ತಿರುತ್ತೆ ಪ್ರ್ಯಾಂಕ್ ಬಾಯ್ ಕನ್ನಡ ಅಂತ. ಅವರು ಲಾಸ್ಟ್ ಸಂಡೇ ಅವ್ರು ಮಂಡೆ ಗಿವ್ ಅವೇ ಇಕ್ಕಿದ್ರು ಅಂದ್ರೆ ನಂದಿತಾ ಗೌಡ ಸಮಥಿಂಗ್, ನಂದಿನಿಗೌಡ ನಂದಿತಾ ಗೌಡ ಅವ್ರದ್ದು ಪ್ರ್ಯಾಂಕ್ ವೀಡಿಯೋ ಮಾಡಿ ಅದರಲ್ಲಿ ಗಿವ್ ಅವೇ ಇಕ್ಕಿದ್ರು. ಅಂದರೆ ಸಮ್ ಕಂಡೀಷನ್ಸ್ ಇತ್ತು, ಅದನ್ನು ಅಪ್ಲೈ ಮಾಡಿದ್ರೆ ಅವ್ರ ವೀಡಿಯೋ 1 ಅವರ್ಗೇ 20-50-60K ವ್ಯೂಸ್ ಆಗುತ್ತೆ. ಅದರಲ್ಲಿ ಅವರು 5 ಜನಕ್ಕೆ ಗಿವ್ ಅವೇ ಕೊಡ್ತೀನಿ 1,000 ಅಂತ ಇದು ಮಾಡಿದರು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ, ನಾನು 5 ಜನದಲ್ಲಿ ಒಬ್ಬ ಆಗಿ. ನನಗೂ ಅಮೌಂಟ್ ಹಾಕಿದ್ರು ಈಗ ಜಸ್ಟ್ ಅಮೌಂಟ್ ಬಂದು, ಅದು ಮೊನ್ನೆ ಅವರು ಅಡ್ರೆಸ್ ಎಲ್ಲ ಇಸ್ಕೊಂಡಿದ್ರು. ಹಾಂ ಮೊನ್ನೆ ಇಸ್ಕೊಂಡಿದ್ರು, ನಾನು ಹೇಳಿರಲಿಲ್ಲ ಯಾಕೆ ಅಂದರೆ ಅದು ಅಮೌಂಟ್ ಬಂದ ಆಮೇಲೆ ಹೇಳೋಣ ಅಂತ. ಇವಾಗ ಜಸ್ಟ್ 5 ಮಿನಿಟ್ಸ್ ಬಿಫೋರ್ 1,000 ಫೋನ್ಪೇ ಮಾಡಿದರೆ ನೋಡಿ, ಅದೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಮತ್ತು ಅವ್ರು ವಾಟ್ಸಪ್ಪಲ್ಲೂ ಅದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರು ನೋಡಿ ಪೇ ಇದು ಗಿವ್ ಅವೇ ಅದು ಅಂತ. ಬಂದರೆ ಲಕ್ಕೋ ವೀಕೆಂಡ್ ಬರ್ಸುತ್ತೆ, ಸುಮ್ಮನೆ ಕಾನ್ಫಿಡೇಷನ್ ಅದೇ ಅವ್ರದ್ದು. 20-30 ಸಾವಿರ ನೋಡೋದ್ರಲ್ಲಿ 5 ಜನದಲ್ಲಿ ಒಬ್ಬ ಆಗಿರೋದು, ಅದು 1,000 ಗಿವ್ ಅವೇ ಇತ್ತು. 1,000 ಕ್ರೆಡಿಟ್ ಆಯಿತು ಇವತ್ತು ಶುಕ್ರವಾರ.
ಯಾರು ಯಾವ ಇನ್ನೂ ಕ್ರೈಮ್ ಫಾರ್ ಕನ್ನಡ ಯಾರ್ಯಾರು ನೋಡಿದ್ರೋ ಅದಕ್ಕೂ ಇಂಪ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ, ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಕನ್ನಡದಲ್ಲಿ ಕ್ರೈಮ್ ಬಾಯ್ ಅಂತ ಅಂದರೆ ಅವ್ರದೇ ಚಾನಲ್ ಬರುತ್ತೆ, ಯಾರ್ದು ಬರೋಲ್ಲ. ಟ್ಯಾಗ್ ಮಾಡ್ತೀನಿ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅವ್ರಿಗೂ ಮಾಡ್ಕೊಳ್ಳಿ. ಕರೆಕ್ಟಾಗಿತ್ತು, ನಾನೇ ಡಿಸ್ಟರ್ಬ್ ಮಾಡ್ತೀನಿ, ನಾನು ಡಿಸ್ಟರ್ಬ್ ಮಾಡ್ತೀನಿ. ಹೇಗೆ ಸಿಕ್ಕಾಪಟ್ಟೆ ಪೆನ್ಸಿಲ್ ಹೊಡ್ತಿದ್ದೇನೆ ನೋಡೋಣ, ವೆಯ್ಟ್ ಆ್ಯಂಡ್ ವಾಚ್. ಯಾಕಂದ್ರೆ ಮದ್ದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಮಾಡ್ಬೋದು ಅಂತ. ಅಲ್ಲಿ ಹೋಗಿ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಹೇಳಿ, ಆಗಲ್ಲ ಗೈಸ್ ಆಗಲ್ಲ ತಡೆಯೋಕ್ಕೆ. ಎಲ್ಲವೂ ಬಂದಿರೋನಿಗೆ ಗೊತ್ತ ಕಮೆಂಟ್ ಬಾಕ್ಸ್ ತಿಳಿಸಿ ಗಾಯ್ಸ್. ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ ಆಯಿತು, 9:30 ಬಸ್ಸಲ್ಲಿ ಹೋಗೋದು. ನೀನು ತೋರಿಸ್ಬೇಕಾ ನೋಡ್ತೀರಾ? ಡೈಲಿ ತೋರಿಸ್ತೀನಿ, ಡೈಲಿ ಬಸ್ಸಲ್ಲಿ ಹೋಗೋದೆ ಸರಿನಾ? ಇನ್ನು ಆಗಲೇ ಹೇಳಿದ್ದೀನಿ, ಸಹನೇ ಸಬ್ಸ್ಕ್ರೈಬ್ ಮಾಡಿದಾಗ ಮಾಡ್ಕೊಳ್ಳಿ ಅಂತ ಹೆಸರು ಹೇಳಿ. ಮಾಡ್ಕೋತೀರಾ ನೀವು? ಮಾಡ್ಕೋತೀರಾ? ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗಾಯ್ಸ್, ಸಿ ಯು.